ಕರ್ನಾಟಕದ ಬಗ್ಗೆ ತುರ್ತು ಪರಿಸ್ಥಿತಿಯನ್ನು ಯಾರೂ ಕೂಡ ಅದನ್ನು ತುರ್ತು ಪರಿಸ್ಥಿತಿ ಅಂತ ಅಂದ್ಕೊಂಡಿಲ್ಲ. ಇಲ್ಲಿ ಇದೊಂದು ಅಭಿವೃದ್ಧಿಯ ಯುಗ ಆಯಿತು ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭ. ನಾನು ಪುಸ್ತಕ ಬರೆದಿದ್ದೀನಿ, ಅಪಸ್ಥಿತಿಯ ಆಲಾಪನೆಗಳು ಅಂತ ಹೇಳಿ. ದೇವರಾಜ್ ಅರಸರವರು ಅವತ್ತು ಯಾವ ರೀತಿ ತುರ್ತು ಪರಿಸ್ಥಿತಿಯನ್ನು ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಬಳಸ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾರ ಪರವಾಗಿ ಆಯಿತು ಅವತ್ತು ತುರ್ತು ಪರಿಸ್ಥಿತಿ, ಯಾರ ಪರವಾಗಿ ದೇವರಾಜರ ಕೆಲಸ ಮಾಡಿದ್ರು, ಯಾರ ಪರವಾಗಿ ಅವತ್ತು ಕಾಂಗ್ರೆಸ್ಸು ಕೂಡ ಕೆಲಸ ಮಾಡಿತು. ಉಟ್ಟ ಬಟ್ಟೆಯನ್ನೇ ಅಡಬಿಟ್ಟು ಬದುಕುತ್ತಿದ್ದವರ, ಉಳುವ ಎತ್ತುಗಳನ್ನೇ ಅಡಬಿಟ್ಟು ಬದುಕುತ್ತಿದ್ದವರ, ಅನ್ನಕ್ಕಾಗಿ ಮಕ್ಕಳನ್ನೇ ಜೀತ ಬಿಟ್ಟು ಬದುಕುತ್ತಿದ್ದವರ ಪರವಾಗಿ ಅವತ್ತೊಂದು ದಿವಸ ತುರ್ತು ಪರಿಸ್ಥಿತಿ ಕೆಲಸ ಮಾಡ್ತು ಇಲ್ಲಿ. ಹಾಗಾಗಿ ಎಂಥ ಕೆಟ್ಟ ಕಾನೂನನ್ನು ಒಳ್ಳೆಯ ನಾಯಕನಿಗೆ ಕೊಟ್ಟಾಗ ಹೇಗಾಗ್ತಿಂತಕ್ಕಂಥದ್ದು ದೇವರಾಜ್ ಅರಸರನ್ನ ಇವತ್ತು ನೆನ್ಕೋಬೇಕು. ಹಾಗಾಗಿ ದೇವರಾಜ್ ಯೂಸ್ಡ್ ಎಮರ್ಜೆನ್ಸಿ ಆಸ್ ಎ ಟೂಲ್ ಫಾರ್ ದ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಮೋದಿ ಅವರ ಮೈಸೂರು ಪ್ರವಾಸ, ತಮ್ಮ ಯುರೋಪ್ ಪ್ರವಾಸ, ಪಾಪ ಅವ್ರು ಬಂದರು, ಪ್ರಧಾನಮಂತ್ರಿಗಳು ನಮ್ಮ ಊರಿಗೆ ಬಂದಿದ್ದು ಭಾಳ ದೊಡ್ಡ ವಿಚಾರ. ಭಾಳ ಮನಸ್ಸಿಗೆ ಬೇಜಾರೇನಪ್ಪ ಅಂದರೆ ಪ್ರಧಾನಮಂತ್ರಿಗಳೇ ನಮ್ಮ ಊರಿಗೆ ಬಂದಾಗ ನಮ್ಮೂರಿಗೆ ಏನು ಬೇಕು ಅಂತ ಒಂದು ಮೆಮೊರ್ಯಾಂಡಮು ಕೊಡಲಿಲ್ವಲ್ಲ ಸರ್ಕಾರ. ಇಲ್ಲಿ ಹೋಗಲಿ, ಇಲ್ಲಿ ಇಷ್ಟು ಜನ ಎಂ ಪಿಗಳು ಎಮ್ ಎಲ್ ಎಗಳು ಎಲ್ಲ ಇದ್ದೀವಿ ನಾವು, ಬೆಂಗಳೂರಲ್ಲೂ ಕೊಡಲಿಲ್ಲ. ಕರ್ನಾಟಕಕ್ಕೆ ಪ್ರಧಾನಮಂತ್ರಿಗಳೇ ಬಂದರೂ ಕೂಡ ಅವ್ರಿಗೆ ನಮ್ಮ ರಾಜ್ಯಕ್ಕಿದು ಬೇಕು, ಮೈಸೂರಿಗೆ ಬಂದಾಗ ನಮ್ಮ ಮೈಸೂರಿಗೆ ಈ ಥರ ಬೇಕಿದು, ವಿಶ್ವವಿಖ್ಯಾತಿ ದಸರಾ ನಡೀತಕ್ಕಂಥ ಊರು, ಮಹಾರಾಜರು ಆಡಳಿತ ಮಾಡಿದಂಥದ್ದು ಇದು, ಇಂಥದ್ರಲ್ಲಿ ನಮ್ಗೆ ಏನು ಬೇಕು ಅಂತ ಕೇಳೋದು ನಾವು ಮರೆತು ಬಿಟ್ಟವಲ್ಲ ಅಂತಕ್ಕಂಥದ್ದು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.